ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ VTU ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು VTU ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು. ಆಫ್ಲೈನ್ ಕ್ಲಾಸಸ್ ಮಾಡ್ತಾರೆ, ರಜೆ ಘೋಷಣೆ ಮಾಡ್ತಾರೋ ಅಂತ. ಕರ್ನಾಟಕ ಸರ್ಕಾರ 2 ವಾರ ರಜೆ ಕೂಡ ಘೋಷಣೆ ಮಾಡಿತ್ತು ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ. ಈಗ VTU ಇಂದ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಇನ್ಫಾರ್ಮೇಷನ್ ಬಂದಿದೆ, ಏನಂತ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊಂದು ಲೈಕ್ನ ಮಾಡಿ. ನಿಮಗೇನು ಹೇಳ್ತಾನೆ, ಬೆಂಗಳೂರು ನಗರ ಜಿಲ್ಲೆಯ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಭೌತಿಕವಾಗಿ ಆಫ್ಲೈನ್ ಮೋಡ್ ತರಗತಿ ನಡೆಸಲು ಪರವಾನಗಿ ನೀಡಿರುತ್ತದೆ. ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪರ್ಮಿಷನ್ ಕೊಟ್ಟಿರುತ್ತದೆ. VTU ಬೆಂಗಳೂರಲ್ಲೂ ಕೂಡ ಆಫ್ಲೈನ್ ಕಾಲೇಜಸ್ನ ಮಾಡೋಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿರ್ತಾರೆ. ಈ ರೀತಿ ಬೆಂಗಳೂರು ನಗರದ ಎಲ್ಲ VTU ಮತ್ತು VTU ಅಪ್ಲಿಕೇಟೆಡ್ ಕಾಲೇಜುಗಳು ಮತ್ತು ಸ್ಕೂಲ್ ಆಫ್ ಆರ್ಟಿಕಲ್ ಕಾಲೇಜುಗಳು ಏನಂದರೆ, ನೀವು COVID-19 ಎಲ್ಲ ರೂಲ್ಸನ್ನು ನೀಟಾಗಿ ನೀವು ಫಾಲೋ ಮಾಡಿಕೊಂಡು ನೀವು ಭೌತಿಕ ತರಗತಿ ಆಫ್ಲೈನ್ ಕ್ಲಾಸಸ್ಸು ಮತ್ತು ಆಫ್ಲೈನ್ ಲ್ಯಾಬ್ ಕ್ಲಾಸಸ್ ಕೂಡ ನೀವು ಕಂಪಲ್ಸರಿ ಕೂಡ ಅಟೆಂಡ್ ಆಗಬೇಕಾಗುತ್ತೆ. ಇದು ಕೂಡ ಕಂಪಲ್ಸರಿ ಅಂತೇಳಿ VTU ಇಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಂದ್ಬಿಟ್ಟು ವಸತಿ ನಿಲಯಗಳಲ್ಲಿ ಮಾಸ್ಕ್ ಹಾಕೊಳ್ಳೋದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಇವೆಲ್ಲ ಕಂಪಲ್ಸರಿ ಫಾಲೋ ಮಾಡಬೇಕು. COVID-19 ಪ್ರೋಟೋಕಾಲ್ ಯೂಸ್ ಮಾಡ್ಕೊಂಡು ನೀವು ಕಂಪಲ್ಸರಿ ನಾವು ಶಾಲಾ ಕಾಲೇಜು ಕೂಡ ರನ್ ಮಾಡ್ತೀವಿ, ಭೌತಿಕ ತರಗತಿ ಕೂಡ ಮಾಡ್ತೀವಿ, ಮತ್ತು ಲ್ಯಾಬ್ ಕೂಡ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಇವತ್ತಿನ VTU ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದೆ ನೋಡಿದರೆ.